ಸಿಎಂನ ಟೀಕಿಸಿದ್ದ ಕಾಂಗ್ರೆಸ್ ಈಗ ಬೆಲೆ ಏರಿಕೆ ಮಾಡಿದ್ಯಾಕೆ? ರಾಜ್ಯ ಸರ್ಕಾರದ ಬಗ್ಗೆ ವ್ಯಂಗ್ಯ ಮಾಡಿದ HDK. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ. ಬೆಲೆ ಏರಿಕೆ ಅನ್ನುವಂತಹ ಅಂಶವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ನವರು ಜನರಿಂದ ಓಟನ್ನ ಕೇಳ್ತಾ ಇದ್ರು. ಅಲ್ಲದೆ ಸಾಕಷ್ಟು ಬಾರಿ ಮೋದಿ ಸರ್ಕಾರವನ್ನ ಅಥವಾ BJP ಸರ್ಕಾರವನ್ನ ಟೀಕೆ ಸಹ ಮಾಡಿದ್ದಾರೆ. ಈಗ ಅವರು ಯಾಕೆ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿದ್ದಾರೆ ಅಂತ HD ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಸಹ ನಡೆಸಿದ್ದಾರೆ. ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕೇಂದ್ರವನ್ನ ಟೀಕೆ ಮಾಡ್ತಾ ಇದ್ದ ಕಾಂಗ್ರೆಸ್ ಇದೀಗ ಬೆಲೆ ಏರಿಕೆ ಮಾಡಿದ್ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ತೈಲ ಬೆಲೆ ಏರಿಕೆಯಿಂದಾಗಿ ಟ್ರಾನ್ಸ್ಪೋರ್ಟ್ಗೆ ಹೊಡೆತ ಬೀಳುವ ಸಾಧ್ಯತೆಗಳು ಜಾಸ್ತಿ ಇವೆ ಅಂತ ಹೇಳಿದ್ದಾರೆ. ಬಡವರು ರೈತರಿಗೆ ತೊಂದರೆ ಆಗುತ್ತೆ, ಎಷ್ಟು ದಿನ ಈ ಆಟ ಆಡ್ತಾರೋ ಅಂತ ಅವರು ಕಿಡಿಕಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ನಡೆಯನ್ನ ಅಥವಾ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದನ್ನ ಕಟುವಾಗಿ ಟೀಕಿಸಿದ್ದಾರೆ ಕೇಂದ್ರ ಸಚಿವರು. 5 ಗ್ಯಾರಂಟಿ ಯೋಜನೆಗಾಗಿ ತೈಲ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ. ಇನ್ನು ಮಾಧ್ಯಮದವರ ಜೊತೆಗೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ ತೈಲ ಬೆಲೆ ಏರಿಕೆಯಿಂದಾಗಿ ಏನೇನೆಲ್ಲ ತೊಂದರೆಗಳಾಗುತ್ತೆ, ಜನಸಾಮಾನ್ಯರಿಗೆ ಇದರ ಹೊಡೆತ ಬೀಳುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಬಡವರು ಮತ್ತು ರೈತರಿಗೆ ಹೆಚ್ಚಿನ ತೊಂದರೆಗಳು ಉಂಟಾಗೋದು, ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟು ಹಣ ದೋಚಿದ್ದಾರೋ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಎಷ್ಟು ದಿನ ಈ ಆಟ ಆಡ್ತಾರೋ, ಈ ಬಗ್ಗೆ ಜನರೇ ತೀರ್ಮಾನ ಮಾಡ್ತಾರೆ. ರೈತರಿಗೆ ತೊಂದರೆ ಆಗುತ್ತೆ, ಬಡವರಿಗೆ ಒಂದು ಬಡವರ ಕಿಶೆಗೆ ಅಂದರೆ ಬಡವರ ಜೇಬಿಗೆ ಕೈ ಹಾಕ್ತಾ ಇದ್ದಾರೆ ಇವರು ಅಂತ ಅವರು ಹೇಳಿದ್ದಾರೆ. ಅಂದರೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡೋದ್ರಿಂದ ಜನಸಾಮಾನ್ಯರಿಗೆ ತುಂಬ ಕಟುವಾದಂತಹ ಹೊಡೆತ ಬೀಳುತ್ತೆ, ಅವರಿಗೆ ತುಂಬ ಹೆಚ್ಚಿನ ಹೊರೆ ಆಗುತ್ತೆ. ಹೀಗಾಗಿ ಈ ತರಹದ ಮಾತುಗಳನ್ನು ಆಡಿದ್ದಾರೆ HDK. ನಮ್ಮ ನೀರು ನಮ್ಮ ಹಕ್ಕು, ಎಷ್ಟು ಚೆನ್ನಾಗಿ ಉಳಿಸ್ಕೊತಾರೆ ನೋಡ್ತಾ ಇದ್ದೀರಲ್ಲ. ಈಗ ನಾನು ಇವತ್ತು ಇನ್ನೊಂದು ಅದಿಂತ ಕಲರ್ ಫೋಟೋಗಳು ನೋಡಿದ್ನಪ್ಪ. ಅದಂತ ತೊರೆಕಾಂಡಳ್ಳಿಗೆ ಹೋಗಿ ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲ ಹೋಗಿ ಏನೋ ಕಲ್ಲು ಕಲರ್ ಫೋಟೋ ಹಾಕ್ಸ್ಕೊಂಡಿದ್ದೀರಿ ಪತ್ರಿಕೆಯಲ್ಲಿ. ಏನೋ ಅದು DK ಶಿವಕುಮಾರ್ ಅವರ ಕನಸಿನ ಕೂಸು ಅಂತಲ್ಲ, ರಾಮನಗರ ಕುಡಿಯೋ ನೀರು ಕೊಡೋದು ನೆಟ್ಗಲ್ಲಿ ಯೋಜನೆ ಕನಸಿನ ಕೂಸು. ಅವರು 50 ಕೋಟಿ 60 ಕೋಟಿ ಇದ್ದಿದ್ದು ಆಸ್ತಿನ 1400 ಕೋಟಿ ಮಾಡ್ಕೊಳ್ಳೋ ಕನಸು ಕಾಣ್ಕೊಂಡು ಅವರು ಓಡಾಡ್ಕೊಂಡಿದ್ರು. ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಹಣಕಾಸು ಸಚಿವನಾಗಿ 465 ಕೋಟಿ ವೆಚ್ಚದಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ರಾಮನಗರಕ್ಕೆ ಬೇರೆ ಒಂದು ಲೈನು, ಚನ್ನಪಟ್ಟಣಕ್ಕೆ ಬೇರೆ ಲೈನ್ ನೀರು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು? ಏನು ಶಿವಕುಮಾರ್ ಅಂತ ತಂದಿದ್ದಾರೆ ಪ್ರಪೋಸಲ್ಲು, ಇಲ್ಲ ಅವರ ತಮ್ಮ ಇಲ್ಲೇನೋ ಮೊನ್ನೆ ಏನು ಹೇಳೋರಲ್ಲ, ಇದಂತ ನೈಸ್ ವ್ಯವಹಾರ. ಕುಮಾರಸ್ವಾಮಿ ನೈಸ್ ವ್ಯವಹಾರ ಮಾಡ್ಬೇಕಾದ್ರೆ ಯಾವನ್ರಿ ನೈಸ್ ವ್ಯವಹಾರ ಮಾಡಿದನು? ನಾನು ಮಾಡಿದ್ದೀನ. ರೈತ ಭೂಮಿ ಎಲ್ಲ ಲೂಟಿ ಹೊಡ್ಕೊಂಡು ಕೂತಿದ್ದೀರಿ, ಇವೆಲ್ಲ ಹಿಡ್ತೀವಿ ಸದ್ಯದೆಲ್ಲ ಬತ್ತದೆಲ್ಲ ಸಬ್ಜೆಕ್ಟು. ಏನು ರಾಮನಗರ ಕಟ್ಟಿರೋದು ನೋಡಿ, ಅಭಿವೃದ್ಧಿನೇ ಆಗಿಲ್ಲ ಅಂತಲ್ಲ, ಅದೇನೋ 6ನೇ ಗ್ಯಾರಂಟಿ ವಾಟ್ರದು. ಪಾಪ ನಿನ್ನ 6ನೇ ಗ್ಯಾರಂಟಿ ಆಮೇಲೆ ನೋಡೋದ, ಈ ಶಾಸಕರಿಗೆ ಹೇಳೋದು ನಾನು. ಅದೆಂಥದ್ದು ಕೊಟ್ಟಿದ್ದಲ್ಲ ರಾತ್ರಿ ಕಾರ್ಡು ಕೂಪನ್ ಕೊಟ್ಟಿದ್ದಲ್ಲ, ಎಲ್ಲ ಓಟ್ ಹಾಕ್ದವರಿಗೆ 3,000 5,000 ಗಿಫ್ಟ್ ಕೂಪನ್ನು, ಆ ಗ್ಯಾರಂಟಿ ಕೊಡಪ್ಪ ಈಗ ಜನಕ್ಕೆ.